ಚಿತ್ರದ ತಂಡದಿಂದ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಂದುಕೊಂಡಂತೆ ತನ್ನ ಚಿತ್ರೀಕರಣವನ್ನು ಪೂರೈಸಿ ತಾಂತ್ರಿಕ ಕಾರ್ಯಗಳತ್ತ ಹೆಚ್ಚು ಒತ್ತು ಕೊಟ್ಟು ಇದು ಬಿಡುಗಡೆ ಹಂತವನ್ನು ಕೂಡ ತಲುಪಿರ್ತಕ್ಕಂಥ ಚಿತ್ರ ಗ್ರಸೇನು. ಇಡೀ ಕುಟುಂಬ ಕೂತು ನೋಡಬಹುದಾದಂತಹ ಕಥೆ ಇದು. ತಂದೆ ಮಗನ ಬಾಂಧವ್ಯದ ಮೌಲ್ಯ ಒಂದು ಭಾಗ ಆದರೆ ಪ್ರೀತಿಸುವ ಹೃದಯಗಳ ಪ್ರೀತಿಯ ಬೆಲೆ ಏನು ಅನ್ನೋದನ್ನ ತೋರಿಸುವ ಒಂದು ಅಂಶ ಕೂಡ ಮತ್ತೊಂದು ಭಾಗದಲ್ಲಿ ಇಟ್ಟುಕೊಂಡು ಈ ಎರಡರ ನಡುವೆ ನಡೆಯುವಂತ ಸಂಘರ್ಷ ಆದಾಗ ಯಾವ ರೀತಿ ಎದುರಿಸ್ತಾರೆ, ಯಾವ ರೀತಿ ಫೇಸ್ ಮಾಡ್ತಾರೆ ಅನ್ನುವ ಹೊಸ ಬಗೆಯ ಹೊಸತನದ ಕಥೆಯನ್ನ ಇಟ್ಟುಕೊಂಡಿದ್ದಾರೆ. ಇತ್ತ ಕುಟುಂಬನೂ ನೋಡ್ಬೋದು, ಮತ್ತೆ ಇಲ್ಲಿ ಸಾಹಸಕ್ಕೂ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಎಲ್ಲದರ ಮಿಶ್ರಣ ಫುಲ್ ಮೀನ್ಸ್ ಸಿನಿಮಾನೇ ನಮ್ಮ ಈ ಚಿತ್ರ. ಈ ಚಿತ್ರದ ತಂಡ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಕಾಯ್ತಾ ಇದೆ. ನಮಸ್ಕಾರ. ಅಗ್ರಸೇನಾ ಮೂವಿ June 23rd ರಿಲೀಸ್ ಆಗ್ತಾ ಇದೆ. ಈಗ ನೀವು ಟೀಸರ್ ಟೀಸರ್ ಲಾಂಚ್ ಮಾಡಿದ್ರು ಇವತ್ತು. ಸೊ ಟೀಸರ್ ನನಗೆ ಗೊತ್ತಿರೋ ಹಂಗೆ ಆಸ್ ಎ ಆಡಿಯನ್ ನೋಡ್ಬೇಕಾದ್ರೆ ಟೀಸರ್ ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ಅಷ್ಟೇ, ಒಂದು ಸಾಂಗ್ ಇಂಟ್ರೊಡಕ್ಷನ್ ಸಾಂಗ್ ಇದು ಮಾಡಿದ್ವಿ. ಇಂಟ್ರೊಡಕ್ಷನ್ ಸಾಂಗ್ 10 lakh 1 million ಪ್ಲಸ್ ವ್ಯೂಸ್ ಆಗಿದೆ. ಸೊ ಮತ್ತೆ ದಸರಾ ಬೊಂಬೆ ಅನ್ನೋ ಸಾಂಗ್ ಲಾಂಚ್ ಮಾಡಿದ್ವಿ, ಅದು ಅಷ್ಟೇ, ಅದು ಚೆನ್ನಾಗಿ ವ್ಯೂಸ್ ಬಂದಿದೆ. ಸೊ ನನಗ್ ಗೊತ್ತಿರೋ ಹಂಗೆ ಕನ್ನಡ ಜನ ಹೊಸಬ್ರು ಅನ್ನೋ ಹೊಸ ತಂಡ ಅನ್ನೋದಕ್ಕಿಂತ ಏನಪ್ಪ ಕಂಟೆಂಟ್ ಚೆನ್ನಾಗಿದ್ದು ಇದು ಏನಪ್ಪ ಎಲ್ಲ ಇಷ್ಟ ಆಯ್ತು ಜನಕ್ಕೆ ಅಂತ ಹೇಳಿದ್ರೆ, ಸೊ ಗ್ಯಾರಂಟಿ ಬಂದು ನಮ್ಮ ಮೂವಿನ ನೋಡ್ತಾರೆ ಅಂತ ಅನ್ಕೊಂಡಿದೀನಿ. ಸೊ ಇದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿತ್ರ ತಂಡಕ್ಕೂ ಕೂಡ ನನ್ನ ನಮಸ್ಕಾರ. ನಾನೇ ಜ್ವರ. ಇಲ್ಲಿ ಬಂದಿರುವ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಂದ್ ಸಿನಿಮಾ ರಿಲೀಸ್ಗಿಂತ ಮುಂಚೆ ಚಿತ್ರತಂಡ ಮಾತ್ರ ನಮ್ಮ ಜೊತೆಯಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತೀವಿ. ನಿರ್ಮಾಪಕರು ಇರ್ತಾರೆ, ಡೈರೆಕ್ಟ್ರು, ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಅದು ಚಿತ್ರದ ಶೂಟಿಂಗ್ ಮುಗಿದ್ಮೇಲೆ ನಮಗೆ ಫಸ್ಟ್ ಕಾಣಿಸೋದೇ ನಮ್ಮ ಮಾಧ್ಯಮ ಮಿತ್ರದು. ಏಕೆಂದ್ರೆ ಅವ್ರ ಮಾಧ್ಯಮ ಮಿತ್ರ ಇಲ್ಲ ಅಂದ್ರೆ ಒಂದು ಸಿನಿಮಾ ಜನಕ್ಕೆ ತಲುಪಬೇಕಂದ್ರೆ ಅವರೇ ಅತಿಯಾದ ಮುಖ್ಯ ಕಾರಣ. ಅವ್ರೊಂದು ಸೇತುವೆ ಇದ್ದಂಗೆ. ನಾನು ಅವ್ರನ್ನ ಕೇಳ್ಕೊಳೋದೇನಂದ್ರೆ, ನಮ್ದು ಹೊಸ ತಂಡ ಇರ್ಬೋದು, ಎಲ್ಲ ಹೊಸಬಡಿ ಇರ್ಬೋದು, ಬಟ್ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಅದನ್ನ ನಿಮ್ ಮುಂದೆ ಇಡ್ತಾ ಇದೀವಿ. ಅದನ್ನ ಇಡ್ತಾ ಇರೋದನ್ನ ಜನಕ್ ಮುಂದೆ ನೀವು ಇಂಥ ಚಿತ್ರ ಬಂದಿದೆ ಅಂತ ತೋರಿಸ್ಬೇಕು ಅಲ್ವಾ, ಅವ್ರಿಗೆ ತಲುಪಿಸ್ಬೇಕಾಗಿತ್ತು, ನಿಮ್ಮ ಕರ್ತವ್ಯ. ಕರ್ತವ್ಯ ಅನ್ನೋದಕ್ಕಿಂತ ನಮ್ ಕಡೆಯಿಂದ ಹೊಸ ತಂಡ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತ ಹೇಳ್ಕೊಳ್ಳಿ. ಎರಡನೇ ಮಾತು ಇನ್ನೇನಂದ್ರೆ, ನಮ್ಮ ಚಿತ್ರತಂಡ ಇಷ್ಟು ನಾವು ಸಿನಿಮಾ ಮಾಡಿದೀವಿ, ಇನ್ನು ಮುಂದೆ ಒಂದು ಚಾಲೆಂಜಿಗೆ ಅಂದ್ರೆ ಪ್ರಮೋಷನ್. ಯಾಕಂದ್ರೆ ಇಡೀ ಕರ್ನಾಟಕ ತಿಳಿಸ್ಬೇಕಂದ್ರೆ ಒಂದು ದೊಡ್ಡ ವಿಚಾರನೇ.
ಈಗ ನಾವು ಪ್ರಮೋಷನ್ ಬಂದಿದೀವಿ, ಸಾಂಗ್ಸ್ ರಿಲೀಸ್ ಮಾಡಿದ್ವಿ, ಸಾಂಗ್ಸ್ ಗೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮ್ ಕನ್ನಡ ಜನ ಹೊಸಬರು ಅಳಪು ಅನ್ನೋದು ಎರಡನೇ ಮಾತಿದ್ದೀರ ಎಲ್ಲ ತಗೊಂಡಿದ್ದಾರೆ. ಇದರಲ್ಲಿ ಗೊತ್ತಾಗೋದೇನಂದ್ರೆ ಸಾಂಗ್ 1 ಮಿಲಿಯನ್ ಓಡಿದೆ, ಅದೇ ನಮ್ ಪ್ಲಸ್ ಪಾಯಿಂಟ್ ಆಗಿದೆ. ಹಾಗೆ ಈಗ ಇವತ್ತು ನಿಮ್ ಮುಂದೆ ಎಲ್ಲ ಸೇರಿಸಿ ಟೀಸರ್ ಬಿಟ್ಟಿದೀವಿ. ಇದು ಕೂಡ ನೀವು 1 ಲ್ಯಾಕ್ 10 ಲ್ಯಾಕ್ ಮಿಲಿಯನ್ ಮಾಡ್ತೀರಿ ಅನ್ನೋ ಒಂದು ಧೈರ್ಯ ನಮ್ಮ ತಂಡಕ್ಕಿದೆ, ಬಟ್ ನನಗೂ ಇದೆ. ಇಷ್ಟ ದಿನ ನಮ್ಮ ತಂಡದವ್ರು ಮಾತ್ರ ನಮ್ಮ ಜೊತೆಲಿ ಇದ್ರು, ಇನ್ ಮುಂದೆ ನೀವು ಇರಬೇಕು, ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಬೇಕು. ಇಷ್ಟ ಹೇಳ್ತೀನಿ, ನಮ್ಗೆಲ್ಲರೂ ನೀವು ಸಪೋರ್ಟ್ ಮಾಡಿ. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುರುಗೇಶ್ ಕಣ್ಣಪ್ಪ ಅಂತ, ಈ ಸಿನಿಮಾ ಡೈರೆಕ್ಟರ್. ಹಗ್ರಸೇನ ಅಂದ್ರೆ ಒಂದು ಫ್ಯಾಮಿಲಿ ಡ್ರಾಮಾ ಸಿನಿಮಾ, ಸೊ ಆಕ್ಷನ್ ಟೀಸರ್, ಬಟ್ ಸಿನಿಮಾ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾ ಸರ್. ಬಟ್ ಆಲ್ರೆಡಿ ಒಂದು ಇಂಟ್ರೊಡಕ್ಷನ್ ಸಾಂಗ್ ಒಂದು ಶಿವಣ್ಣ ಲಾಂಚ್ ಮಾಡಿದ್ದಾರೆ, ಸೊ ಅದು ತುಂಬಾ ಚೆನ್ನಾಗಿ ಬಂದಿದೆ ಜಾತ್ರೆ ಸೆಟಪ್. ಸೊ ಈಗ ಟೀಸರ್ ಬಂದಿದೆ June 23. ನಮ್ಮ ಸಿನಿಮಾ ಎಂಟೈರ್ ಟೀಮ್ ಎಕ್ಸೈಟ್ ಆಗಿದ್ದಾರೆ, ರಿಲೀಸ್ ಆಗ್ತಿದೆ. ಸೊ ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇರಬೇಕು. ನಿಮ್ಮ ಪ್ರತಿಯೊಬ್ಬ ಹೆಜ್ಜೆದಲ್ಲೂ ನಮ್ಮ ನಾಗೇಂದ್ರ ಸರ್ ಒಂದು ಮಾತು ಹೇಳಿದ್ರು, ಡೈರೆಕ್ಟ್ ನಿಮ್ಮ ಪ್ರತಿಯೊಂದು ಕಂಟೆಂಟ್ ಕ್ವಾಲಿಟಿ ಆಗಿದೆಯಲ್ಲ ಅಂತ ಕೇಳಿದ್ರು. ಸೊ ಅದಕ್ಕೆಲ್ಲ ಎಂಟೈರ್ ಟೀಮ್ ಕಾರಣ ಆಗಿರುತ್ತೆ ನಾಗೇಂದ್ರ ಸರ್, ಥ್ಯಾಂಕ್ ಯು. ಮತ್ತೆ ಟೀಸರ್ ಆಕ್ಷನ್ ಟೀಸರ್ ನೋಡಿದ್ದೀರಾ, ಸೊ ಹೇಗಂತ ಸರ್ ನಿಮ್ಗೆ ಗೊತ್ತಿದೆ, ಯಾಕಂದ್ರೆ ಕ್ವಾಲಿಟಿ ನಾವು ಪ್ರತಿಯೊಂದು ಹಂತದಲ್ಲಿ ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ಏನ್ ತೆರೆ ಮೇಲೆ ಅಷ್ಟೇ ಸೂಪರ್ ಆಗಿರುತ್ತೆ, ಬಟ್ ಥಿಯೇಟರ್ ಅಲ್ಲಿ ನೀವು ಬಂದಿದ ಕೂಡಲೇ ನಿಮ್ಗೆ ಅನ್ಸುತ್ತೆ ಏ ಇದೇನೋ ಒಂದು ಬೇರೆ ತರನೇ ಕತೆ ಇದೆ ಇದು, ಯಾಕೆಂದ್ರೆ ಡಬಲ್ ಟ್ರ್ಯಾಕ್ ಅಲ್ಲಿ ಕತೆ ಹೋಗುತ್ತೆ. ತಂದೆ ಮಗನ ಪ್ರೀತಿ, ಈ ಕಡೆ ಲವರ್ಸ್, ತನ್ನ ಪ್ರೇಯಸಿನ ಹೇಗೆ ಕಾಪಾಡ್ಕೋಬೇಕನ್ನೋ ಒಂದು ಟ್ರ್ಯಾಕ್ ಅಲ್ಲಿ ಹೇಗೆ ಅದನ್ನ ಕಷ್ಟದಲ್ಲಿ ಸಿಗಾಕೊಳ್ತಾನೆ ಅದ್ರ ಮೇಲೆ ಟ್ರ್ಯಾಕ್ ಹೋಗುತ್ತೆ ಸರ್, ಡಬಲ್ ಟ್ರ್ಯಾಕ್. ರಾಮಕೃಷ್ಣ ಸರ್, ಸೊ ಮೋಸ್ಟ್ ಅವ್ರದ್ದು 200ನೇ ಸಿನಿಮಾ. ಸೊ ಎಮ್ಮೆ ಹೇಳ್ತೀನಿ, ಅವ್ರ 200ನೇ ಸಿನಿಮಾ ಅವ್ರು ಹೇಳ್ಬೋದು ಕಾಲ ರೀತಿ, ನಂದು 200 ಸಿನಿಮಾ ಹಿಂಗಿರ್ಬೇಕಪ್ಪ, ಹಿಂಗಿದೆ ಇದೆ 200 ಸಿನಿಮಾ ಅಂತ. ಸೊ ಆ ತರ ಮೇಕಿಂಗ್ ಸ್ಟೈಲ್, ಡ್ಯುಯಲ್ ಶಾಡೋ ಕ್ಯಾರೆಕ್ಟರ್ ಮಾಡ್ತಾ ಇದಾರೆ ಫಾದರ್ ರೋಲು, ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಪಾಯಿಂಟ್ ಹೇಳಿದ್ರೆ ಇಂಟ್ರೋ ಬ್ಲಾಕ್ ಇಸ್ ಅ ಮೋಸ್ಟ್, ಎಲ್ಲರೂ ಸೀಟ್ ಅಲ್ಲಿ ಬಂದು ಕುತ್ಕೊಂಡ್ರೆ ಇಂಟ್ರೋ ಬ್ಲಾಕ್ ಜಸ್ಟ್ ಮುಂದೆ ಬರ್ಬೇಕಾಗತ್ತೆ ಸರ್, ಆ ತರ ಇದೆ. ಬಟ್ ಎಲ್ಲ ನಾನು ಹೇಳ್ಕೊಳ್ಳಲ್ಲ. ಸೊ ಖಂಡಿತ ಸಿನಿಮಾ June 23 ರಿಲೀಸ್ ಆಗ್ತಿದೆ, ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ಥಿಯೇಟರ್ ಬನ್ನಿ, ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂತ ಸಿನಿಮಾ. ಸೊ 100% ಸರ್. ನನ್ನ ಹೆಸರು ತ್ಯಾಗರಾಜ್, MS. ಅಗ್ರಸೇನದಲ್ಲಿ ನಾನು ಒಟ್ಟು 6 ಹಾಡುಗಳನ್ನ ಟ್ಯೂನ್ ಮಾಡಿದ್ದೆ, ಕಂಪೋಸ್ ಮಾಡಿದ್ದೆ. ಎಲ್ಲವೂ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಟೀಮ್ನ ಎಲ್ಲರೂ ಗುರುತಿಸಿದ್ದಾರೆ. ಹಾಗೇನೆ ರಿಲೀಸ್ ಆಗಿರೋ ಎಲ್ಲ ಸಾಂಗ್ಗಳು ಒಳ್ಳೆ ಮೈಲೇಜ್ ತಗೊಂಡಿದೆ. ಹಾಗೆ ರೀರೆಕಾರ್ಡಿಂಗ್ ಮಾಡಬೇಕಾದ್ರೆ ನನಗೆ ಅನಿಸಿತ್ತು, ಸಿನಿಮಾ ಒಂದು ಯಾವುದೋ ಒಂದು ಲವ್ ಸ್ಟೋರಿ ಇರುತ್ತೆ, ಇಲ್ಲ ಒಂದು ಯಾವುದೋ ಒಂದು ಸೆಂಟಿಮೆಂಟಲ್ ಇರುತ್ತೆ, ಅಥವಾ ಯಾವುದೋ ಓನ್ಲಿ ಫೈಟ್ಸ್ ಅಲ್ಲೇ ಸಿನಿಮಾ ಮುಗಿದೋಗಿರುತ್ತೆ. ಕಂಟೆಂಟ್ ಅನ್ನೋದು ತುಂಬ ಕಡಿಮೆ ಬಂದಿರುವಂಥ ಸಿನಿಮಾ ಅಲ್ಲ ಇದು. ಕಂಟೆಂಟನ್ನ ಪ್ರತಿಯೊಂದು ಹಂತದಲ್ಲೂ ತಿರುವುಗಳನ್ನು ಕೊಟ್ಕೊಂಡು ಪ್ರತಿಯೊಂದು ಕ್ಯಾರೆಕ್ಟರ್ನ ಇಲ್ಲಿ ಹೊಸ ಕ್ಯಾರೆಕ್ಟರ್ಗಳಾದ್ರೂ ಹೊಸೊಬ್ಬರನ್ನು ಹೊಸೊಬ್ಬರೇ ಆಕ್ಟಿಂಗ್ ಮಾಡಿದ್ರು ಪ್ರತಿಯೊಂದು ಕ್ಯಾರೆಕ್ಟರ್ನು ಮೈಲೇಜ್ ಕೊಟ್ಟಿದ್ದಾರೆ ಇದರಲ್ಲಿ. ಓ ಈ ಕ್ಯಾರೆಕ್ಟರ್ ಈಗ ಬರ್ತಾ ಇದೆಯಪ್ಪ, ಇದರಿಂದ ಏನೋ ಮುಂದಕ್ಕಾಗತ್ತೆ, ಈ ತರ ಒಂದು ಹೊಸ ಹೊಸ ತಿರುವುಗಳನ್ನು ಕೊಡ್ತಾ ಇರೋದ್ರಿಂದ ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ತುಂಬಾ ಅನುಕೂಲ ಆಯ್ತು. ಯಾಕಂದ್ರೆ ಏನಾದ್ರು ಹೊಸ ತರ ನಾವು ಕೊಡಬೇಕು. ಇವತ್ತಿನ ಇದ್ರಲ್ಲಿ ಏನಾಗಿದೆ ಅಂದ್ರೆ ನಾವು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಗಳೆಲ್ಲ ಅವರ ಒಂದು ಇದನ್ನ ನೋಡ್ಕೊಂಡು ನಾವು ಕಲ್ತ್ಕೊಂಡು ಬಂದಿರೋರು, ನಮಗೂ ಒಂದು ಅದೇ ಮಟ್ಟಕ್ಕೆ ಮುಟ್ಟಬೇಕು ಅಂದಾಗ ಕಥೆಯಲ್ಲಿ ನಮಗೆ ತುಂಬಾ ಜಡ್ಜ್ ಮಾಡಬೇಕಾಗತ್ತೆ. ಕತೆ ನಮಗೆ ಸಪೋರ್ಟ್ ಮಾಡಿದಾಗ್ಲೇ ನಾವು ಮ್ಯೂಸಿಕ್ ನಲ್ಲಿ ಏನೋ ಒಂದು ಹೊಸ ತರ ಕೊಡಕ್ಕಾಗತ್ತೆ. ಅದೇ ತರ ಈ ಸಿನಿಮಾ ನಮಗೆ ಒಳ್ಳೆ ಒಂದು ನನಗೆ ಚಾಲೆಂಜ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಕಂಪ್ಲೀಟ್ ಮಾಡಿದೀವಿ, ಈಗ ಆಲ್ರೆಡಿ ಡಿಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಇನ್ನೇನು ಈ June 23 ತೆರೆಗೆ ಬರುತ್ತೆ. ಅದ್ರ ಜೊತೆ ಇನ್ನೊಂದು ಹೇಳ್ಬೇಕಂದ್ರೆ ಸಿನಿಮಾದ ಒಂದೊಂದು ವರ್ಕ್ ಏನು ರೀರೆಕಾರ್ಡಿಂಗ್ ವರ್ಕ್ ಇರ್ಬೋದು, ಪ್ರತಿಯೊಂದು ಹೈದರಾಬಾದ್, ಕೊಚ್ಚಿನ್ ಅಂಡ್ ಚೆನ್ನೈ, ಬ್ಯಾಂಗ್ಳೂರ್, ಪ್ರತಿಯೊಂದು ಕಡೆನೂ ನಾವು ವರ್ಕ್ ಮಾಡಿದ್ವಿ. ಯಾಕಂದ್ರೆ ಡೈರೆಕ್ಟ್ರಿಗೆ ಬೇಕಾಗಿದ್ದು ಒಂದು ಇಂಟೆನ್ಸ್ ಏನಿತ್ತು ಮ್ಯೂಸಿಕ್ ನಲ್ಲಿ, ಹೀಗೆ ಬೇಕು ನಮ್ಮ ಸಿನಿಮಾದಲ್ಲಿ, ನಾವು ಏನೇ ಮಾಡಿದ್ರು ಪ್ರತಿಯೊಂದನ್ನು ನಾವು ಚೆನ್ನಾಗಿ ಮಾಡಿರ್ಬೇಕು. ಅವ್ರು ಹೇಗೆ ಶೂಟಿಂಗ್ ಖರ್ಚು ಮಾಡಿದಾರೋ ಅದೇ ರೀತಿ ಖರ್ಚು ಮಾಡಿ ನಮಗೆ ಮ್ಯೂಸಿಕ್ ಈಗೆಲ್ಲ ಅನುಕೂಲ ಮಾಡಿಸಿದ್ದಾರೆ. ಒಂದು ಒಳ್ಳೆ ಔಟ್ಪುಟ್ ಕೊಟ್ಟಿದ್ದೀನಿ ಅಂತ ನನಗೂ ಸ್ವಯಂ ನನಗೂ ತುಂಬಾ ಖುಷಿ ಆಗಿದೆ. ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮೆಲ್ರಿಗೂ ಇರಲಿ. ಹೊಸಬರು ಅಂತ ಅನ್ನೋದಕ್ಕಿಂತ ನಾವು ಎಲ್ಲರೂ ಶ್ರಮ ಪಟ್ಟಿದ್ದೀವಿ, ಆ ಶ್ರಮಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಪ್ರೋತ್ಸಾಹ ಇರಬೇಕಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ.
ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇವಾಗ ಟೀಸರ್ ನೋಡಿದೀರಾ, ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಕ್ಚುಲಿ ಮಾಧ್ಯಮದವ್ರಿಗೆ ಇಷ್ಟ ಆಯ್ತು ಅಂದ್ರೆ ಇಡೀ ಕರ್ನಾಟಕಕ್ಕೆ ಇಷ್ಟ ಆದಂಗೆ, ಇದಂತೂ ಕನ್ಫರ್ಮ್. ನೀವು ಫಸ್ಟ್ ಅದನ್ನ ತಪ್ಪಿಸ್ದವ್ರು ನೀವು. ಬಟ್ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈ ಸಿನಿಮಾನ ತುಂಬಾ ಇಷ್ಟಪಟ್ಟು ಮಾಡಿದೀವಿ ಕಷ್ಟ ಅನ್ನೋದಕ್ಕಿಂತ. ನಾನು ಫಸ್ಟ್ ಆಫ್ ಆಲ್ ಟೆಕ್ನಿಷಿಯನ್ಸ್ನ ನಾನು ತುಂಬಾ ಗುರುತಿಸ್ಕೊಳ್ತೀನಿ ಈ ಟೈಮಲ್ಲಿ, ಯಾಕಂದ್ರೆ ನಮ್ಮ ಜೊತೆ ತುಂಬಾ ಕಷ್ಟಪಟ್ಟಿದ್ದಾರೆ ಟೆಕ್ನಿಷಿಯನ್ಸ್, ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಈ ಸಿನಿಮಾದಲ್ಲಿ ಯಾವತ್ತು ನಾವು ಸಂಬಂಧಗಳ ನಡುವೆ ಸಿನಿಮಾ ಮಾಡಿದ್ದೀವಿ ಅಂದ್ಕೊಂಡು ಸಂಬಂಧಗಳ ತರನೇ ನಾವು ಇವತ್ತು ಎಷ್ಟು ಕಲರ್ಫುಲ್ ಆಗಿ ಕೂತಿದ್ದೀವೋ, ಇಡೀ ಚಿತ್ರತಂಡ ನಾವು ಈ ತರ ಇರೋದ ಕಾರಣ ನಮ್ಮ ಡೈರೆಕ್ಟರ್ ಪ್ರತಿಯೊಬ್ಬರನ್ನ ಬ್ಯಾಲೆನ್ಸ್ ಮಾಡಿ ಇಡೀ ಸಿನಿಮಾನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ, ಅದೇ ತರ ಟ್ರೈಲರು ತುಂಬಾ ಚೆನ್ನಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಕನ್ನಡಿಗರು ಖಂಡಿತ ನಮ್ಮ ಸಿನಿಮಾ ನೋಡ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಪ್ರತಿಯೊಬ್ರು ಬಂದು ನೋಡಿ. ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಹೊಸದಾಗಿದೆ, ಹೊಸ ಕಂಟೆಂಟು, ಡಬಲ್ ಟ್ರ್ಯಾಕ್ಸ್ ಹೋಗ್ತದೆ. ದಯವಿಟ್ಟು ಬಂದು ನೋಡಿ ಅಂತ ಪ್ರತಿಯೊಬ್ಬರು ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಒಬ್ಬ ಲವರ್ ಬಾಯ್ ಕ್ಯಾರೆಕ್ಟರ್, ಆಕ್ಚುಲಿ ಇದಕ್ಕೆ ಮುಂಚೆ ಒಂದ್ಸರಿ ಹೇಳಿದ್ದೀನಿ, ನಾನು ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸಿನಿಮಾದಲ್ಲಿ. ಡ್ಯುಯಲ್ ಟ್ರ್ಯಾಕು ಅಂದ್ರೆ ನಮ್ಮ ಕೃಷ್ಣಮೂರ್ತಿ ಸರ್ ಬಂದ್ಬಿಟ್ಟು ಹಳ್ಳಿಯಲ್ಲಿ ಏನ್ ಪಾತ್ರ ಮಾಡ್ತಾರೋ ನಾನು ಸಿಟಿಲಿ ಆ ಪಾತ್ರ ಮಾಡ್ತೀನಿ. ಸಿಟಿಯಲ್ಲಿ ನಾನು ಮತ್ತೆ ರಶ್ನಾ ಅವರು ತುಂಬಾ ಕ್ಯೂಟ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ವಿ. ಪಾತ್ರ ಬಂದ್ಬಿಟ್ಟು ಒಂದು ಲವರ್ ಬಾಯ್ ನಾನು ಮಾಡಿದ್ದೀನಿ. ಎಲ್ಲ ಮಾಧ್ಯಮ ಮಿತ್ರದವರಿಗೆ ಈ ಅಗಸ್ತ್ಯ ಬೆಳಗೆರೆ ಮಾಡುವ ಉತ್ಪೂರ್ವಕ ವಂದನೆಗಳು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಆದಿಶೇಷ ಅಂತ. ಆದಿಶೇಷ ರೋಲ್ ಬಂದು ಒಂದು ಹಳ್ಳಿಯಲ್ಲಿ ಒಂದು ಮುಖಂಡನಾಗಿ ರಾಮಕೃಷ್ಣ ಅವ್ರಿಗೆ ಮಗನಾಗಿ ಆ ಹಳ್ಳಿನ ಯಾವ ರೀತಿ ನಿಭಾಯಿಸ್ಬೇಕು, ಹಳ್ಳಿಯಲ್ಲಿರೋ ಜನತೆನ ಯಾವ ರೀತಿ ಕಾಪಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ನನ್ನ ಹಳ್ಳಿ ಜನ ಪಟ್ಟಣಕ್ಕೆ ಹೋಗ್ಬಾರ್ದು, ನನ್ನ ರೂಲ್ಸ್ ನನ್ನ ಆಜ್ಞೆ ಯಾವುದೇ ಕಾರಣಕ್ಕೂ ಪಟ್ಟಣಕ್ಕೆ ಹೋಗ್ಬಾರ್ದು, ಪಟ್ಟಣದಲ್ಲಿ ನಡೆಯುವಂತ ಒಂದು ಅನ್ಯಾಯಗಳಿರ್ಬೋದು, ಮೋಸ ವಂಚನೆ ಇದ್ದಾಗ ಹ್ಯುಮ್ಯಾನಿಟಿ ಇಲ್ಲ, ಮಾನವೀಯತೆ ಇಲ್ಲ ಅಂತ ನಮ್ಮ ಏನು ಸಿನಿಮಾ ನರೇಷನ್ ಅಲ್ಲಿದೆ. ಅದನ್ನ ನಾನು ಶೋಷಣೆ ಮಾಡ್ತೀನಿ. ಸೊ ಅದರಿಂದ ನನ್ನ ಜನಗಳನ್ನ ನಾನು ಸಿಟಿ ಕಳಿಸಬಾರ್ದು ಅನ್ನೋ ಒಂದು ಆಜ್ಞೆಯಿಂದ ನನ್ನ ಜನ ನಾನು ಪ್ರೊಟೆಕ್ಟ್ ಮಾಡ್ತಾ ಇರ್ತೀನಿ. ಬಟ್ ಅದನ್ನೆಲ್ಲ ಮೀರಿ ನಾನೇ ಪಟ್ಟಣಕ್ಕೆ ಬರೋಂತ ಸನ್ನಿವೇಶಗಳು ಈ ಸಿನಿಮಾದಲ್ಲಿ ಬಂದ್ಬಿಡುತ್ತೆ. ಸೊ ಆ ರೀತಿ ಒಂದು ಒಳ್ಳೆ ಲೀಡ್ ನಾಯಕ ನಟನಾಗಿರೋ ಪಾತ್ರ ನನಗೆ ನಮ್ಮ ನಿರ್ದೇಶಕ ಸರ್ ಕೊಟ್ಟಿದ್ದಾರೆ. ಮತ್ತೆ ನಾನು ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ, ನನ್ನ ಚಿಕ್ಕ ವಯಸ್ಸಲ್ಲೇ ನನ್ನ ತಂದೆಯನ್ನು ಕಳ್ಕೊಂಡೆ, ಅರೌಂಡ್ 7 ಇಯರ್ಸ್ ಅಲ್ಲಿ ನನ್ನ ತಾಯಿನೂ ಕಳ್ಕೊಂಡೆ. ಸೊ ನನ್ನ ತಂದೆ ತಾಯಿ ಇಬ್ರು ಇಲ್ಲ, ಬಟ್ ನನಗೆ ಆಧಾರವಾಗಿ ನಿಂತಿದ್ದು ನಮ್ಮ ಅಣ್ಣ, ಅವರು BMTC ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನನ್ನ ತಂದೆ ಒಬ್ಬ ಆರ್ಟಿಸ್ಟ್, ಡ್ರಾಮಾ ಆರ್ಟಿಸ್ಟ್, ಅವ್ರಿಗೆ ಸಿನಿಮಾ ಮಾಡಬೇಕು ಇಲ್ಲ ಡ್ರಾಮಾ ಮಾಡಬೇಕು ಅಂತ ಥಿಯೇಟರ್ ಮಾಡಬೇಕು ಅಂತ ತುಂಬಾ ಆಸೆ. ಬಟ್ ಇವತ್ತು ನನ್ನ ತಂದೆ ಬದುಕಿದ್ರೆ ನನ್ನ ಮಗ ಒಬ್ಬ ನಾಯಕ ನಟನಾಗಿದ್ದಾನೋ ಇಲ್ಲ ಒಂದು ವಿಲನ್ ಆಗಿದ್ದಾನೋ ಒಂದು ಕಲಾವಿದನಾಗಿದ್ದಾನೋ ಅನ್ನೋ ಒಂದು ಎಮೋಷನ್ನು ನನ್ನ ತಂದೆ ಕಣ್ ತುಂಬಿಸ್ಕೊಂತಿದ್ರು. ಇಲ್ಲ ತಂದೆ ತಾಯಿ ಇಲ್ಲ, ಬಟ್ ನಾನು ಕನ್ನಡ ಜನದಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ತುಂಬಾ ಆಸೆ ಪಟ್ಟು ಈ ಸಿನಿಮಾ ಮಾಡಿದ್ದೀನಿ, ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ನಿರ್ಮಾಪಕರು ನಿರ್ದೇಶಕರು, ಈ ಕನ್ನಡ ಸಿನಿಮಾದಲ್ಲಿ ಇರಬೇಕು, ಇಂಡಸ್ಟ್ರಿಯಲ್ಲಿ ಇರಬೇಕು, ನಾನೊಬ್ಬ ಕಲಾವಿದನ ಗುರುಸ್ಕೋಬೇಕು, ಈ ಕನ್ನಡ ತಾಯಿಗೆ ಕನ್ನಡ ಸಂಸ್ಕೃತಿಗೆ ಭಾಷೆಗೆ ನಾನು ಸೇವೆ ಮಾಡಬೇಕು ಅಂತ ಸಿನಿಮಾ ರಂಗಕ್ಕೆ ಬಂದಿದ್ದೀನಿ. ದಯವಿಟ್ಟು ನಾನು ನಿಮ್ಮನ್ನ ಕೈ ಮುಗ್ದು ಕೇಳ್ಕೊಳ್ಳೋದೇನೆಂದ್ರೆ, ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ನಿರ್ದೇಶಕರು ಸರ್ ಹೇಳ್ತಿದ್ರು ಇಂಟ್ರೋಲ್ ಬ್ಲಾಕ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಅವ್ರು ಹೇಳ್ದಂಗೆ ಇಂಟ್ರೋಲ್ ಬ್ಲಾಕ್ ತುಂಬಾ ಚೆನ್ನಾಗಿದೆ. ನಮ್ಮಣ್ಣ ನನ್ನ ಇಲ್ಲರಿಗೂ ಸಾಕಿ ಬೆಳೆಸಿ ಒಂದು ವಿದ್ಯಾವಂತನಾಗಿ ಮಾಡಿ ಎಲ್ಲೋ ಒಂದು ಕಂಪ್ನಿಯಲ್ಲಿ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ಕೊಂಡಿದ್ದೆ, ಅವರನ್ನು ಹುಡುಕಿ ನಿರ್ದೇಶಕರು ಆಗಿರ್ಬೋದು ನಮ್ಮ ನಿರ್ಮಾಪಕರಾಗಿರ್ಬೋದು ಒಂದು ಅವಕಾಶ ಕೊಟ್ಟಿದ್ದಾರೆ. ದಯವಿಟ್ಟು ಈ ಸಿನಿಮಾ ನೋಡಿ ಗೆಲ್ಲಿಸಿ, ನನ್ನ ಕನ್ನಡ ಜನ ಕೇಳ್ಕೊಳ್ಳೋದಿಷ್ಟೇ, ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೂ ಕೇಳ್ಕೊಳ್ಳೋದಿಷ್ಟೇ. ಸಿನಿಮಾ ಈಗ ಆಕ್ಷನ್ ಟೀಸರ್ ನೋಡಿದ್ದೀರಾ, ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೀವಿ. ಮತ್ತೆ ರೈನ್ ಎಫೆಕ್ಟ್ಸ್ ಅಂತ ಒಂದು ಫೈಟ್ ಸೀನ್ ಇದೆ, ರೈನ್ ತಗೊಂಡು ಒಂದು ಫೈಟ್ ಸೀನ್ ಮಾಡಿದ್ವಿ, ನನಗದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದು. ಆ ಫೈಟ್ ಮಾಡಬೇಕಾದ್ರೆ ಕಾಲ್ ಸ್ಲಿಪ್ ಆಗಿ ಬಿದ್ದೆ, ಬಿದ್ದು ಬ್ಯಾಕ್ ಸಹಿತ ನನಗೆ ಸ್ವಂತ ಅಲ್ಟ್ ಆಯ್ತು. ಇಮ್ಡಿಯೇಟ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಫಸ್ಟ್ ಏಡ್ ಕೊಟ್ಟು
ಬ್ಯಾಕ್ ಪೇನ್ ಎಲ್ಲ ಇಂಜೆಕ್ಷನ್ಸ್ ಎಲ್ಲ ಹಾಕ್ಸಿದ್ರು. ಅನ್ಕೊಂಡೆ ಆಗೋಯ್ತು ನನ್ನ ಜೀವನ ಇಲ್ಲಿಗೆ ಮುಗ್ದೋಯ್ತು, ನನ್ನ ಸಿನಿಮಾ ಜರ್ನಿ ನೀನ್ ಕಂಟಿನ್ಯೂ ಮಾಡ್ತೀನೋ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಸ್ಪೈನಲ್ ಕಾರ್ಡ್ ಎಫೆಕ್ಟ್ ಆಯ್ತು. ಸ್ಪೈನಲ್ ಕಾರ್ಡ್ ಎಫೆಕ್ಟ್ ಆದ್ರು ಒಂದು 2 ಮಂತ್ಸ್ ರೆಸ್ಟ್ ತಗೊಂಡು ಮತ್ತೆ ವಾಪಸ್ ಬಂದು ಫೈಟ್ ಮಾಡಿ ನಾವು ಗೆದ್ದೇ ಗೆಲ್ತೀವಿ, ಗೆಲ್ಲೇಬೇಕು ಅಂತ ಒಂದು ಛಲದಿಂದ ಈ ಸಿನಿಮಾ ಮಾಡಿ ಒಳ್ಳೆ ಆಕ್ಷನ್ನು ಮತ್ತೆ ಎಮೋಷನ್ನು. ನನ್ನ ತಂದೆ ಏನ್ ನಾನು ಕಳ್ಕೊಂಡಿದ್ದೋ, ನನ್ನ ತಂದೆ ಮುನಿಯಾರಪ್ಪ ಅಂತ ಏನ್ ಕಳ್ಕೊಂಡಿದ್ದ ಅದನ್ನ ನಾನು ರಾಮಕೃಷ್ಣ ಸರ್ ಅಲ್ಲಿ ಸಿನಿಮಾದಲ್ಲಿ ನೋಡಿದೆ. ಅಷ್ಟೇ ಬಾಂಧವ್ಯ ಜೊತೆಗೆ ನಾನು ರಾಮಕೃಷ್ಣ ಸರ್ ಜೊತೆ ಕೆಲಸ ಮಾಡಿದೀನಿ. ನನಗೆ ತುಂಬಾ ಹೆಮ್ಮೆ ಇದೆ, ನನ್ನ ತಂದೆ ಪ್ರೀತಿ ನಾನು ಆ ಸಿನಿಮಾದಲ್ಲಿ ಪಡ್ಕೊಂಡಿದೀನಿ. ಹಾಗೆ ನನ್ನ ಕನ್ನಡ ಜನ ನನಗೆ ಆ ಪ್ರೀತಿ ಪ್ರೇಮ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಸಿನಿಮಾ ನೋಡಿ, ಪ್ರೋತ್ಸಾಹಿಸಿ, ನಮ್ಮ ಟೀಮ್ನ ಕಾಪಾಡಿ, ನಮ್ಮ ಪ್ರೊಡ್ಯೂಸರ್ನ ಇನ್ನೂ 16 ಸಿನಿಮಾಗಳು ಮಾಡೋ ತರ ಒಂದು ಅವ್ರಿಗೆ ಶಕ್ತಿ ಕೊಡಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯವಾಗಿ ಪ್ರಾರ್ಥನೆಯಿಂದ ಕೇಳ್ಕೊಳ್ತೀನಿ. ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ, ಜೈ ಅಗ್ರಸೇನ. ಸೀರಿಯಸ್ಲಿ, ಆಕ್ಚುಲಿ ನಾವು ಒಟ್ಟಿಗೆ ವರ್ಕ್ ಮಾಡಿದೀವಿ, ಬಟ್ ಹಿ ನೆವರ್ ಶೇರ್ಡ್ ಈ ರೀತಿ ಒಂದು ಪರ್ಸನಲ್ ಎಲ್ಲ ಮಾತಾಡಲಿಲ್ಲ ಅವರು. ಸೊ ಮಚ್ ರೆಸ್ಪೆಕ್ಟ್ ಟು ಯು ಸರ್, ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದಾಗುತ್ತೆ. ನಮಸ್ಕಾರ, ನಾನು ರಚನಾ ದಶರಥ್. ಈಗಾಗಲೇ ಮುಂಚೆ ನೋಡಿದ್ದೀರಾ, ಮಾತಾಡಿದೀವಿ, ಬಟ್ ಇವತ್ತು ಯಾಕೋ ಒಂಥರ ಐ ಆಮ್ ಫೀಲಿಂಗ್ ನರ್ವಸ್. ಯಾಕಂದ್ರೆ ನಾನು ಮಾಡಿರೋ ಕೆಲಸದ ಬಗ್ಗೆ ನಾನು ಮಾತಾಡಬೇಕು, ನಾನು ಮಾಡಿರೋ ಪಾತ್ರದ ಬಗ್ಗೆ ನಾನು ಮಾತಾಡಬೇಕು ಅನ್ನೋ ಒಂದು ಐ ಡೋಂಟ್ ನೋ ಹೇಗೆ ಹೇಳಬೇಕು ಅಂತ. ತುಂಬಾ ವರ್ಷದಿಂದ ಮಾಡ್ತಿದ್ದೀವಿ, ಈಗ ಬರೀ ತುಂಬಾ ಕಮ್ಮಿ ಜನ ಕಾಣಿಸ್ತಿದ್ದಾರೆ ನಿಮ್ ಕಣ್ಮುಂದೆ, ಬಟ್ ಸಾಕಷ್ಟು ಜನ. ನಮ್ ಕ್ಯಾಮರಾಮನ್ ಇಲ್ಲ ಇವತ್ತು, ಕೋರಿಯೋಗ್ರಾಫರ್ಸ್ ಇಲ್ಲ, ಮತ್ತಷ್ಟು ಕೋ ಆರ್ಟಿಸ್ಟ್ ಗಳೆಲ್ಲ ತುಂಬಾ ಜನ ವರ್ಕ್ ಮಾಡಿದ್ದಾರೆ. ಐ ಹ್ಯಾವ್ ಟು ಸೇ, ನಾನು ರಿಷಿಕಾ ಅನ್ನೋ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ನನಗೆ ರಾ ಅನ್ನೋ ಹೆಸರಲ್ಲಿ ನನ್ಗೆ ಯಾವಾಗ್ಲೂ ಅದೊಂಥರ, ಬಿಕಾಸ್ ನನ್ನ ಹೆಸರು ರಚನೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಐ ಹ್ಯಾವ್ ದಟ್ ಪಾಸಿಟಿವಿಟಿ ಇದೆ ಅಂತ ನನಗೊಂಥರ ಇಮ್ಯಾಜಿನೇಷನ್ ಯಾವಾಗ್ಲೂ, ಅಂಡ್ ಅದನ್ನ ನಾನು ನಂಬ್ತೀನಿ. ಸೊ ರಿಷಿಕಾ ನಿಮ್ ಪಾತ್ರದ ಹೆಸರು ಅಂತ ನನಗೆ ಮುರುಗೇಶ್ ಸರ್ ಹೇಳಿದಾಗ, ನಮ್ ಡೈರೆಕ್ಟ್ರು, ಐ ಹೌದಾ ಸರ್, ಓಕೆ, ಹೇಗಿರುತ್ತೆ ಪಾತ್ರ ಅಂದ್ರೆ ಏನಾಗಿದೆ ಅಂದ್ರೆ ಹೀರೋಯಿನ್ಗಳು ಬರ್ತಾರೆ ಹೋಗ್ತಾರೆ ಹಿಂಗೆ ಆಗೋಗಿದೆ, ನನಗೆ ಆ ರೀತಿ ಬೇಡ ಸರ್, ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡುವಂತ ಪ್ರೂವ್ ಮಾಡುವಂತ ಕ್ಯಾರೆಕ್ಟರ್ ಕೊಡಿ ಸರ್ ಅಂತ. ತುಂಬಾ ಚೆನ್ನಾಗಿ ಪಾತ್ರನ ಕೊಟ್ಟಿದ್ದಾರೆ ನನಗೆ, ಅಂಡ್ ಎಷ್ಟೋ ಸೀನ್ಸ್ಗಳು ನಾನು ಸ್ವತಃ ಅವ್ರಿಗೆ ಹೇಳಿದ್ದೀನಿ, ಸರ್ ನಂಗೆ ತುಂಬಾ ಇಷ್ಟ ಆಯ್ತು ಸರ್ ಈ ಸೀನ್ಸು, ತುಂಬಾ ಚೆನ್ನಾಗಿ ಡೈಲಾಗ್ಸ್ ಬರ್ದಿದ್ದೀರಾ ಅಂತ. ನನಗೆ ಆ ಒಂದು ಖುಷಿನೂ ಇದೆ, ಅಂಡ್ ಒಳ್ಳೆ ಕೋರಿಯೋಗ್ರಾಫರ್ ಕೊಟ್ಟರು ನನಗೆ. 2 ಸಾಂಗ್ ಇದೆ, ದಸರಾ ಬೊಂಬೆ ಅಂತ, ಅದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ, ಅಂಡ್ ಆಲ್ಸೋ ಇನ್ನೊಂದು ಪ್ಯಾಥೋ ಸಾಂಗ್ ಇದೆ, ಅದಿನ್ನೂ ರಿಲೀಸ್ ಆಗಿಲ್ಲ. ಸೊ ಐ ಆಮ್ ವೇಟಿಂಗ್. ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಮತ್ತೊಂದು ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾಗಿತ್ತು, ಬಟ್ ಈ ಸಿನಿಮಾದ ಮುಖಾಂತರ ನನ್ನ ಪ್ರೊಡ್ಯೂಸರ್ಸ್ಗೆ ಐ ಹ್ಯಾವ್ ಟು ಥ್ಯಾಂಕ್. ಅಂಡ್ ಪಾತ್ರ ಹೇಗಿದೆ ನಂದು ಅಂದರೆ, ಆಲ್ರೆಡಿ ಡೈರೆಕ್ಟರ್ ಹೇಳಿದಾಗೆ, ಹೀರೋ ಕಷ್ಟ ಬಂದಾಗ ಅಥವಾ ತಾನು ಪ್ರೀತಿಸೋ ಹುಡುಗನ ಕಷ್ಟ ಬಂದಾಗ, ಒಂದ್ ಹುಡುಗಿ ರಿಯಾಕ್ಟ್ ಆಗ್ಬಿಡ್ತಾಳೆ, ನೀನ್ ಬೇಡ ಹೋಗ್ಬಿಡು ಅಂತ ಹೇಳ್ತಾಳೆ. ಬಟ್ ಅದನ್ನ ಸಹನೆಯಿಂದ ಅವನ ಜೊತೆ ನಿಂತು ಅವನಿಗೆ ಸಪೋರ್ಟ್ ಮಾಡಿ ಅವನು ಸಿಕ್ಕಾಕೊಂಡಿರೋ ತೊಂದರೆಗಳಾಗಿರ್ಬೋದು ಅಥವಾ ಅವನಿಗಾಗ್ತಿರೋ ನೋವುಗಳಾಗಿರ್ಬೋದು, ಅದನ್ನ ಅವಳು ಹೇಗೆ ಸಪೋರ್ಟ್ ಮಾಡ್ತಾಳೆ ಅನ್ನಂತ ಈ ಪಾತ್ರ ಇದು. ತುಂಬಾ ಚೆನ್ನಾಗಿ ಮಾಡಿದ್ದೀನಿ, ಐ ಡೋಂಟ್ ನೋ ನರ್ವಸ್. ಅಂಡ್ ಈ ವರ್ಷ ಇಟ್ ಹ್ಯಾಸ್ ಬೀನ್ ಪಾಸಿಟಿವ್ ನನಗೆ. ಸೊ ಸಿನಿಮಾನು ಜೂನಲ್ಲಿ ರಿಲೀಸ್ ಆಗ್ತಿದೆ, ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಆದಷ್ಟು ಬೇಗ ಮತ್ತೆ ಸಿಗೋಣ ಥಿಯೇಟರ್ಸ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಭಾರತಿ ಹೆಗ್ಡೆ. ನಾನು ಈ ಮೂವಿನಲ್ಲಿ ಆದಿಶೇಷ ಅವರ ವೈಫ್ ಆಗಿ ಆಕ್ಟ್ ಮಾಡಿದ್ದೀನಿ. ಇದು ಆಕ್ಟಿಂಗ್ ಹೇಳೋದಕ್ಕಿಂತ ಮೊದಲು, ಆಕ್ಚುಲಿ ಇವ್ರ ಪೇರ್ನ ಹುಡುಕಕ್ಕೆ ತುಂಬಾ ಕಷ್ಟಪಟ್ರು ಎಲ್ರು, ಯಾಕಂದ್ರೆ ಇವ್ರು ಸ್ವಲ್ಪ ಹೈಟ್ ಇದಾರೆ, ಸ್ವಲ್ಪ ಬ್ರಾಡ್ ಆಗಿದ್ದಾರೆ. ಸರ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಂಜಿತ್. ಬೇಸಿಕಲಿ ನಾನು ಆಂಕರು, ಅಂದರೆ ಫಸ್ಟ್ ರಾಜ್ ಟೆಲಿವಿಷನ್ ಇದ್ದೆ, ಪಬ್ಲಿಕ್ ಅಲ್ಲಿ ಇದ್ದೆ, ಈಗ ಫ್ರೀಲಾನ್ಸರ್ ಆಂಕರ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಆಂಕರಿಂಗ್ ನ ಸ್ಕಿಲ್ಸ್ ನ ನೋಡಿದಂತಹ ಡೈರೆಕ್ಟರ್ಸ್ ಅವರು ನನಗೆ ಕರೆದು ಹೀರೋನ ಫ್ರೆಂಡ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಈ ಮೂವಿಯಲ್ಲಿ ಹೀರೋ ಫ್ರೆಂಡ್ ಆಗಿ ನಾನು ಎಂಟೈರ್ ಮೂವಿಯಲ್ಲಿ ಆಗಾಗ ಕಾಣಿಸ್ಕೊಳ್ತಾ ಇರ್ತೀನಿ. ಇದು ನನ್ನ ಈ ಪಾತ್ರದ ವಿಶೇಷತೆ.
ಇನ್ನೊಂದೇನ ಅಂತಂದ್ರೆ ತುಂಬಾ ಫನ್ ಆಗಿರುವಂತ ಸೀನ್ ಗಳಿದೆ. ಬಿಕಾಸ್ ಎಲ್ರಿಗೂ ಹೀರೋಗ ಇಂಟ್ರೊಡಕ್ಷನ್ ಹೆಂಗಿರುತ್ತೆ ಅಂದ್ರೆ ವಾವ್ ಅನ್ನೋ ರೇಂಜ್ ಇರುತ್ತೆ, ಏನೇನೋ ಮ್ಯೂಸಿಕ್ ಆಗುತ್ತೆ, ಏನೇನೋ ಬರುತ್ತೆ. ಬಟ್ ಇಲ್ಲಿ ಸಿಕ್ಕಾಪಡೆ ಫನ್ನಿ ಆಗಿ ನಮ್ಮನ್ನ ತೋರಿಸಿದ್ದಾರೆ. ಅದನ್ನ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ, ಬಿಕಾಸ್ ತುಂಬಾ ರಾಯಲ್ ಆಗಿ ಬಂದಿದ್ರು ನಾವು ಹೆಂಗೆ ಬೇಕಾರಾಗಿ ಹೋಗ್ತೀವಿ ಅನ್ನೋದನ್ನ ಫಿಲಮ್ ಅಲ್ಲಿ ನೋಡಿ ಹೇಳ್ಬೇಕು. ಸೊ ಈ ರೀತಿಯ ಫನ್ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಇವ್ರಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಇವ್ರ ಲವರ್ ಜೊತೆ ಇರೋದಾಗಿರ್ಬೋದು, ಅಂದ್ರೆ ಈ ಲವ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ನಾವು ಕೂಡ ಸಿಕ್ಕಾಕೊಂಡು ಏನೆಲ್ಲ ಮಾಡ್ತೀವಿ ಅನ್ನೋದೇ ಈ ಚಿತ್ರದ ಒಂದು ಪಾತ್ರ ನನಗೆ ಕೊಟ್ಟಿದ್ದಾರೆ. ಸೊ ಪ್ರೊಡ್ಯೂಸರ್ ಆಗಿರುವಂತಹ ಜಯರಾಮ್ ಸರ್ಗೆ ಹಾಗೂ ಮಮತಾ ಜಯರಾಮ್ ಸರ್ಗೆ, ಮಮತಾ ಜಯರಾಮ್ ಮೇಡಮ್ಗೆ ಮತ್ತು ಎಸ್ಪೆಷಲಿ ಮುರುಗೇಶ್ ಸರ್ಗೆ ಹಾಗೂ ಅಮರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಇದನ್ನ ಪ್ಲೀಸ್ ನೀವೆಲ್ಲರೂ ಸಹಕರಿಸಿ ಸಪೋರ್ಟ್ ಮಾಡಿ ನಮ್ಮ ಜೊತೆ ನೀವೆಲ್ಲರೂ ಇರಿ ಅಂತ ನಾನು ಕೂಡ ಕೇಳ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದ್ ನಿಮಿಷ ಇಲ್ಲ ಇಲ್ಲ ಒಂದೇ ನಿಮಿಷ ಅಷ್ಟೇ. ಅಂದ್ರೆ ಡೈಲಾಗ್ ಇಲ್ಲ ಏನಿಲ್ಲ, ನಮ್ಮ ಅಣ್ಣ ಇವ್ರು ಆಫೀಸ್ ಬಂದ್ಬಿಟ್ಟು ಡೈರೆಕ್ಷನ್ ಆಫೀಸ್ ಬಂದ್ಬಿಟ್ಟು ನಮ್ಮ ಮನೆಯಿಂದ ಒಂಚೂರು ಮುಂದೆ ಹೋದ್ರೆ ಅಲ್ಲೇ ಇರೋದು ಇರೋದು. ಸೊ ಸಿನಿಮಾ ಅವಾಗ ಅವಾಗ ನಾನು ಈ ತರ ರಿಲೀಸ್ ಆಗಿಂತ ಮುಂಚೆ ಸಿನಿಮಾಗಳು ನೋಡ್ಬೇಕಂದ್ರೆ ತುಂಬಾ ಇಷ್ಟ ನನಗೆ. ಆತರ ಬಿಟ್ಗಳು ನೋಡ್ಬೇಕಂದ್ರೆ ಹೋಗಿ ಹೋಗಿ ಇವ್ರ ಆಫೀಸ್ ಅಲ್ಲಿ ಕುತ್ಕೊಂಡು ಹಂಗೆ ಅಣ್ಣ ಇವತ್ತೇನ್ ನಡೀತಿ ಇವತ್ತೇನ್ ನಡೀತಿ ಅಂತ ಎಡಿಟಿಂಗ್ ಅಲ್ಲೆಲ್ಲ ಕುತ್ಕೊಂಡು ಅದನ್ನೆಲ್ಲ ನೋಡ್ತಾ ಇದ್ದೆ. ಸೊ ಒಂದ್ ಮಾತ್ರ ನಂಬೇ ಕೊಡ್ತೀನಿ, ಸಕಲಾಗಿ ಬಂದಿದೆ ಪ್ರತಿಯೊಂದು ಸೀನ್ಸು. ಇನ್ನು ಪ್ರೊಡ್ಯೂಸರ್ ಅಂದ್ರಂತೂ ಒಂಚೂರು ಒಂದೇ ಒಂಚೂರು ಇದು ಬಿಡಿ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಇಲ್ಲ, ಮಾಡಿದ್ರೆ ಇದೇ ತರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿ ಮಾಡಿದ್ದಾರೆ. ಸೊ ಶೋರ್ ಶಾಟ್ ಈ ಸಿನಿಮಾ ಹೊಡಿಯುತ್ತೆ ಅಂತ ಅಂದ್ಬಿಟ್ಟು ನಾನು ಫಿಕ್ಸ್ ಆಗಿ ಡೈಲಾಗ್ ಹೇಳ್ಬಾರ್ದು ಅಂತಾನೆ ಬಂದ್ರೆ ಆದ್ರೆ ಬಂದ್ಬಿಡ್ತಿದ್ದೆ ಒಳಗಿಂದ. ಓಲಿ ಸಿನಿಮಾಗೋಸ್ಕರ ಒಂದ್ ಎರಡ್ ಡೈಲಾಗ್ ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಇನ್ನೊಂದ್ ನಿಮಿಷ ಅಷ್ಟೇ ಹೋಗಿ, ಎರಡ್ ನಿಮಿಷನೂ ಬೇಡ, ಒಂದೇ ನಿಮಿಷ ಸಿಂಪಲ್ ಆಗಿ ಹೇಳಿ, ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ. ಅಣ್ಣ ಹಾಡುಗಳನ್ನ ಅಂತಾರೆ ಹಿಂದಿಯಲ್ಲಿ ಗಾನ, ಹಾಡುಗಳನ್ನ ಅಂತಾರೆ ಹಿಂದಿಯಲ್ಲಿ ಗಾನ. ಇವಾಗ ನಮ್ ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಸ್ಟರ್ ಸಿನಿಮಾ ಅಗ್ರ ಸೇನಾ. ಏನ್ ಕೇಳ್ತಾ ಇಲ್ಲಂದ್ರೆ ನೀವು ಸಿನಿಮಾ ನೋಡಿದವ್ರಿಗೆ ಅದ್ ಗೊತ್ತಾಗುತ್ತೆ. ನಾನು ಅಣ್ಣ ಆಲ್ಮೋಸ್ಟ್ ನೋಡ್ಬಿಟ್ಟಿದ್ದೀನಿ ಅಣ್ಣ ಫುಲ್, ಆಲ್ಮೋಸ್ಟ್ ಇಂಟರ್ವಲ್ ಸೀನ್ ಇವ್ರು ಹೇಳ್ದಂಗೆ ಇಂಟರ್ವಲ್ ಸೀನು ಒಂಥರ ರೋಮಗಳು ಎದ್ಬಿಡುತ್ತೆ, ಗೂಸ್ ಬಮ್ ಸೀನ್ಗಳು ಇಂಟರ್ವಲ್ ಸೀನು ಬೇರೆ ಲೆವೆಲ್ ಅನ್ಕೊಂಡು ಇಂಟರ್ವಲ್ ಅದೆಲ್ಲ ಭಾರಿ ಆಗಿರುತ್ತೆ. ಸೀರಿಯಸ್ ಆಗಣ ಇಂಟರ್ವಲ್ ಬೇರೆ ಲೆವೆಲ್ ಇರುತ್ತೆ, ನೀವು ಊಹೇನು ಮಾಡೋಕ್ಕಾಗಲ್ಲ ಆತರ ಇರುತ್ತೆ. ಅದೇ ನಮ್ಮ ಅಣ್ಣನ ಬಗ್ಗೆ ಹೇಳ್ಬೇಕು, ಅವ್ರು ಎಷ್ಟು ಕಷ್ಟಪಟ್ಟು ಎಷ್ಟು ಇನ್ನು ಸುಮ್ನೆ ಹೇಳ್ಬಿಡ್ತೀನಿ. ಅಣ್ಣವ್ರ ಬ್ಲಾಕ್ ಬಸ್ಟರ್ ಸಿನಿಮಾ ಬೇಡರ ಕಣ್ಣಪ್ಪ, ಅಣ್ಣವ್ರ ಬ್ಲಾಕ್ ಬಸ್ಟರ್ ಸಿನಿಮಾ ಬೇಡರ ಕಣ್ಣಪ್ಪ. ಇವಾಗ ನಮ್ ಕನ್ನಡ ಇಂಡಸ್ಟ್ರಿಗೂ ಬ್ಲಾಕ್ ಬಸ್ಟರ್ ಕೊಡ್ತಾವ್ರೆ ನಮ್ಮ ಮುರುಗೇಶ್ ಕಣ್ಣಪ್ಪ. ಇಲ್ಲ 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 ಇದು ಬ್ಲಾಕ್ ಬಸ್ಟರ್ ಅಲ್ಲ, ನಾನು ನಂಬಿಕೆ ನಾನು ಹೇಳಿದೀನಿ ಅಂದ್ರೆ ಅಂದ್ರೆ ನಾನು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಎಲ್ಲೂ ಹೇಳಲ್ಲ, ಬಟ್ ಹೇಳಿದ್ರೆ ಒಂಚೂರು ನೀವು ಹೋಗಿ ಸಿಕ್ಕೊಳ್ಳಿ. ಪ್ರೊಡ್ಯೂಸರ್ ಬಗ್ಗೆ ಮೇನು, ಪ್ರೊಡ್ಯೂಸರ್ ಬಗ್ಗೆ ಮೇನ್ ಹೇಳಲೇಬೇಕು. ಬೇಸಿಗೆ ಕಾಲದಲ್ಲಿ ಎಲ್ಲರೂ ಹಾಕೋತಾರೆ ಚಡ್ಡಿ, ಬೇಸಿಗೆ ಕಾಲದಲ್ಲಿ ಎಲ್ಲಾರು ಹಾಕೋತಾರೆ ಚಡ್ಡಿ, ಆದ್ರೆ ಎಲ್ಲಾ ಕಾಲದಲ್ಲೂ ಕಷ್ಟಪಟ್ಟು ಈ ಸಿನಿಮಾನ ಪ್ರೊಡ್ಯೂಸಿಂಗ್ ಮಾಡಿದ್ದಾರೆ ನಮ್ಮ ಮಮತಾ ಜಯರಾಮ್ ರೆಡ್ಡಿ. ಇಲ್ಲ ಬೇರೆ ಬೈ ಬೇರೆ ಬೈ ರೌಡಿಸಮ್ ಇನ್ನೊಂದು ಸಿಂಪಲ್ ಆಗಿ ಇನ್ನ ಮೂವಿಯಲ್ಲಿ ಹೈಲೈಟ್ ಸೀನ್ ಬಗ್ಗೆ ಒಂದ್ ಎರಡೇ ಹೇಳ್ಬಿಡ್ತೀನಿ. ಮೂವಿ ಹೈಲೈಟ್ ಸೀನ್ಸ್ ಇದು ರೌಡಿಸಮ್ ಸಿನಿಮಾ ಅಂದ್ರೆ ಹೇಳಿದ್ದಾರೆ ಲಾಂಗು, ಆದ್ರೆ ಈ ಸಿನಿಮಾದು ಪ್ರತಿ ಒಂದು ಬ್ಲಾಕ್ ಬಸ್ಟರ್ ಸಾಂಗ್, ಪ್ರತಿ ಒಂದು ಒಂದೊಂದು ಸಾಂಗ್ ಮ್ಯೂಸಿಕ್ ಎರಡು ಮತ್ತಾಗಿ ಚಚ್ಚಾಕ್ ಬಿಟ್ಟಿದ್ದಾರೆ. ಮ್ಯೂಸಿಕ್ ತುಂಬಾ ಲವ್ಲಿ ಆಗಿ ಬಂದಿರುತ್ತೆ. ಮತ್ತೆ ಲಾಸ್ಟ್ ಇದೇ ಲಾಸ್ಟ್ ಲಾಸ್ಟ್ ಡೈಲಾಗ್ ನನ್ ಕಡೆಯಿಂದ, ಪೊಲೀಸ್ ಸ್ಟೇಷನ್ ಹೋದ್ರೆ ಕೊಡ್ತಾರೆ ದೂರು, ಪೊಲೀಸ್ ಸ್ಟೇಷನ್ ಹೋದ್ರೆ ಕೊಡ್ತಾರೆ ದೂರು. ಈ ಸಿನಿಮಾ ರಿಲೀಸ್ ಆಗ್ತಿರೋದು June 23. ಪ್ರತಿಯೊಬ್ರು ಸಿನಿಮಾನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಬೈ, ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಬೈ, ಪ್ಲೀಸ್ ಪ್ರತಿಯೊಬ್ರು ಬಂದ್ಬಿಟ್ಟು ಕೈ ಹಿಡೀರಿ. ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ, ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರ ಇದು ಅಂತ ನನ್ನ ನಂಬಿಕೆ. ನಮ್ ವಿರಾಟ್ ಕೊಹ್ಲಿ ಗೆದ್ರು ಸೋತ್ರು, ನಮ್ ವಿರಾಟ್ ಕೊಹ್ಲಿ ಗೆದ್ರು ಸೋತ್ರು ಕಿಂಗು. ಈ ಸಿನಿಮಾ ಮಸ್ತ್ ಆಗಿದೆ, ಮೇ ಕಿಂಗು. ತುಂಬಾ ಖುಷಿ ಆಗ್ತಾ ಇದೆ, ಒಂದ್ ಕಡೆ ಭಯನೂ ಇದೆ. ನಿಜವಾಗ್ಲೂ ಹೇಳ್ತೀನಿ, ನಿಮ್ ಹತ್ರ ಮಾತ್ರ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ಪ್ಲೀಸ್ ಎಲ್ರು ಸಪೋರ್ಟ್ ಮಾಡಿ, ಹೊಸವನ್ನ ಬೆಳೆಸಿ. ನಾ ಯಾಕೆಂದ್ರೆ ಒಂದೇ ಮೂವಿಗೆ ಬಂದು ಆಯೋತ್ತ ಏನೋ ಒಂಥರ ಅಂತ ಅಂದ್ರೆ ಪ್ರೊಡ್ಯೂಸರ್ ಸುಮ್ನೆ ಮಾಡಿ ಏನೋ ದುಡ್ಡಿದೆ ಹಾಕಿ ಹೋಗ್ಬೇಕು ಅಂತೇನಿಲ್ಲ. ಸೊ ನೆಕ್ಸ್ಟ್ ಮತ್ತೆ ಮೂವಿ ಮಾಡ್ಬೇಕು ಅನ್ನೋ ಪ್ಲಾನ್ಸ್ ಇದೆ. ಸೊ ಈ ಮೂವಿ ಕೈ ಹಿಡಿದ್ರೆ ನೆಕ್ಸ್ಟ್ ಮೂವಿ ಮಾಡ್ಬೋದು, ಪ್ಲೀಸ್ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. Okay.